ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ನಾನೀಗೊಂದು ಮಿಲೆಟ್ಸ್ನಿಂದ ಪ್ಯಾನ್ಕೇಕ್ ಮಾಡೋದು ತೋರಿಸ್ತಾ ಇದ್ದೀನಿ. ಈ ಯಾವ್ಯಾವ ಮಿಲೆಟ್ಸ್ ಉಪಯೋಗ ಮಾಡಿದ್ದೀನಿ ಅಂದರೆ ಇಲ್ಲಿ ಜೋಳ, ಜವಾರ್, ಸಜ್ಜೆ, ರಾಗಿ, ನವಣೆ, ಇದು ನಾಲ್ಕು ಮಿಲೆಟ್ಸ್ಗಳು. ಅದಕ್ಕೆ ಒಂದು ಉದ್ದಿನ ಬೇಳೆ ಹಾಕಬೇಕು. ಎಲ್ಲ ಒಂದೇ ಮಾಪ್ನಿಂದ ಮೆಜರ್ಮೆಂಟ್ನಿಂದ ತೊಗೋಬೇಕು. ಅವನ್ನ ಹಾಕಿಬಿಟ್ಟು ಚೆನ್ನಾಗಿ ತೊಳೆದು ಇವನ್ನ ಹಾಕಿ ನೆನೆಯಕ್ಕೆ ಬಿಡ್ತೀನಿ. ಅದು ಇನ್ಸ್ಟಂಟು. ಮುಂಜಾನೆ ಎದ್ದು ಅದನ್ನು ರುಬ್ಬಿ ಆಮೇಲೆ ನಿಮಗೆ ಹೆಂಗೆ ಮಾಡೋದು ಅನ್ನೋದು ಮುಂದೆ ತೋರಿಸ್ತಾ ಹೋಗ್ತೀನಿ. ಚಾಚು ತೆಪ್ತೆ ಪ್ಲೀಸ್ ನನ್ನ ಇದನ್ನು ವಿಡಿಯೋ ನೋಡ್ತಾ ಹೋಗ್ರಿ. ಇಲ್ಲಿ ಹಾಕ್ಕೊಂಡಿದ್ದೀನಿ ಎಲ್ಲ ಹಾಕ್ಕೊಂಡ್ಬಿಟ್ಟು ನಾನೇನು ಮಾಡ್ತೀನಿ ಈಗ, ಚೆನ್ನಾಗಿ ಒಂದು ಮೂರು ನಾಲ್ಕು ಸಲ ತೊಳೆದ್ಬಿಟ್ಟು ನೆನೆ ಹಾಕಿ ಇಡ್ತೀನಿ. ಈಗ ನಾನು ಸಿರಿಧಾನ್ಯದ ವೆಜಿಟೇಬಲ್ ಪ್ಯಾನ್ಕೇಕ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಇದರೊಳಗೆ ಏನೇನು ಹೆಚ್ಕೊಂಡಿದ್ದೀನಿ ತರಕಾರಿ ಅಂದರೆ, ಒಂದು ಈರುಳ್ಳಿ, ಒಂದು ಸ್ವಲ್ಪ ಜಿಂಜರು, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ. ಆಮೇಲೆ ಇಲ್ಲಿ ಏನೇನು ಹೆಚ್ಕೊಂಡಿದ್ದೀನಿ ಅಂದರೆ ದೊಣ್ಣೆ ಮೆಣಸಿನ್ಕಾಯಿ, ಕ್ಯಾಪ್ಸಿಕಮು, ಕ್ಯಾರೆಟು, ಬೀನ್ಸು, ಇಷ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಅಲ್ಲಿ ಈಗ ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ. ಇದಕ್ಕೆ ಇದನ್ನು ಮಸಾಲ ಮೊದಲೇ ಮಾಡ್ಕೋತೀನಿ. ಈಗ ನಾನಿಲ್ಲಿ ಏನೇನು ಹಾಕ್ತಿದ್ದೀನಿ, ಸ್ವಲ್ಪ ಸಾಸಿವೆ, ಜೀರಿಗೆ, ಎಳ್ಳು, ಒಂದು ಸ್ವಲ್ಪ ಓಂಕಾಳು ಹಾಕ್ತಾ ಇದ್ದೀನಿ. ಇದಕ್ಕೆ ಇದು ಚಟಪಟ ಅಂದ ಕೂಡಲೇ ನೋಡಿ ನಾನು ಒಂದು ಈ ಬಾಣಲೆಯಲ್ಲಿ ಇದಕ್ಕೆ ನಾನೇ ಹಾಕಿದ್ದೀನಿ ಎಣ್ಣೆ, ಸಾಸಿವೆ, ಜೀರಿಗೆ, ಎಳ್ಳು, ಓಂಕಾಳು ಹಾಕಿದ್ದೀನಿ. ಇದು ಚಟಪಟ ಆದಮೇಲೆ ಈರುಳ್ಳಿ ಹಾಕಿ ಇವೆಲ್ಲ ತರಕಾರಿ ಹಾಕಿ ತಾಸ್ಕೋತೀನಿ. ಈಗ ನಾನು ಇಲ್ಲಿ ಸಿರಿಧಾನ್ಯ ಹಾಕಿ ರುಬ್ಬಿದ್ದು ಇಟ್ಕೊಂಡಿದ್ದೀನಿ. ಇದಕ್ಕೇನು ಮಾಡ್ತಾ ಇದ್ದೀನಿ, ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಆಮೇಲೆ ಅದರ ಮೇಲೆ ಕಲರಿಗೋಸ್ಕರ ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ತೀನಿ. ಕಲಿಸಿ ಇದಕ್ಕೆ ಅದ ತಾಳ್ಸಿದ್ದೇನಲ್ಲ ಆ ತರಕಾರಿ ಎಲ್ಲ ಹಾಕಿಬಿಡ್ತೀನಿ. ಹಾಕಿಬಿಟ್ಟು ಇದನ್ನು ಫ್ರೈಯಿಂಗ್ ಪ್ಯಾನ್, ಒಂದು ಪ್ಯಾನ್ ಇದೆಲ್ಲ ಪ್ಯಾನಲ್ಲಿ ಹಾಕಿಬಿಟ್ಟು ಪ್ಯಾನ್ಕೇಕ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಆಗ್ತಿದ್ದೀನಿ ನೋಡಿ. ಈಗ ಇದಕ್ಕೆ ತಾಳ್ಸಿದ ತರಕಾರಿ ಹಾಕ್ತಾ ಇದ್ದೀನಿ ಎಲ್ಲ ಹಾಕಿಬಿಟ್ಟು ಏನು ಮಾಡ್ತೀನಿ, ಚೆನ್ನಾಗಿ ಕಲಿಸ್ತೀನಿ. ಮೊದಲು ಕಲಿಸ್ಬಿಟ್ಟು ಪ್ಯಾನ್ಕೇಕಿಗೆ ರೆಡಿ ಮಾಡ್ತಾ ಇದ್ದೀನಿ, ಮಾಡಿ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಎಲ್ಲ ಚೆನ್ನಾಗಿ ಬೆಂದಿವೆ. ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಭಾಳಷ್ಟು ಮಸಾಲೆ ಹಾಕಿಲ್ಲ ನಾನು. ಈಗ ನೋಡಿ ಇದಕ್ಕೆ ನಾನು ಎಲ್ಲ ರೆಡಿಯಾಗಿದೆ. ಒಂದು ಸಚೆಟ್ಟು ಇನ್ನೂ ಹಾಕ್ತಾ ಇದ್ದೀನಿ ಇದಕ್ಕೆ. ಇನ್ನೂ ಹಾಕಿಬಿಟ್ಟು ಇದು ಆ್ಯಕ್ಟಿವೇಟ್ ಆಗಲಿಕ್ಕೆ ಒಂದು ಸ್ವಲ್ಪ ಇದ್ರ ಮೇಲೆ ನೀರು ಹಾಕ್ತಾ ಇದ್ದೀನಿ ಇದು ಈಗ. ಆಮೇಲೆ ಇದನ್ನು ಚೆನ್ನಾಗಿ ಏನು ಮಾಡಬೇಕೀಗ, ಕಲಿಸ್ಕೋಬೇಕು. ಇದನ್ನು ಕಲಿಸಿಬಿಟ್ಟು ಪ್ಯಾನ್ಗೆ ಹಾಕ್ತಾ ಇದ್ದೀನಿ. ಈಗ ನೋಡಿ ಇದಕ್ಕೆ ಒಗ್ಗರಣೆ ಹಾಕಿದ್ದೀನಿ. ಈಗ ಏನು ಮಾಡಬೇಕು, ಇದನ್ನು ಪೂರ್ತಿ ನಾನು ಏನು ಮಾಡಿದ್ದೀನಲ್ಲ ಇದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ನಾನು. ಪ್ಯಾನ್ಕೇಕು ಉಲ್ಟಾ ಹಾಕಿದ್ದೀನಿ, ಫ್ಲಿಪ್ ಮಾಡಿ ಹಾಕಿ ಎರಡೂ ಕಡೆ ಬೇಯಿಸ್ಬೇಕು ಚೆನ್ನಾಗಿ. ಅದನ್ನು ಬೆಂದಿದ್ದು ಅದನ್ನು ಏನು ಮಾಡ್ತೀನಿ ನಾನು, ತೆಗೆದ್ಬಿಟ್ಟು ಆರಿಂದ ಅದನ್ನು ಸ್ವಲ್ಪ ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಇದು ಪ್ಯಾನ್ಕೇಕು ರೆಡಿಯಾಗಿದೆ. ಇದರ ಮೇಲೆ ಏನು ಮಾಡಿದ್ದೀನಿ, ಸ್ವಲ್ಪ ಬೆಣ್ಣೆ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರ್ತದೆ ಬೆಣ್ಣೆ ಹಾಕಿಬಿಟ್ರೆ, ಇದು ಸ್ವೀಟ್ ರುಚಿ ಆಗ್ತದೆ. ಈಗ ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ಟು ಇದ್ರ ಮೇಲೆ ಹಾಕಿಬಿಟ್ಟು ಸ್ವಲ್ಪ ಆರಲಿ ಇದು. ಆರಿಂದ ಏನು ಮಾಡ್ತೀನಿ, ಇದನ್ನು ಕಟ್ ಮಾಡಿಬಿಟ್ಟು ಈ ಮಾವಿನಕಾಯಿ ಚಟ್ನಿ ಅಥವಾ ಪುದೀನ ಚಟ್ನಿ ಜೋಡಿ ಇದನ್ನು ತಿನ್ಬೋದು. ಈಗ ನೋಡಿ ಇದು ಕಟ್ ಮಾಡ್ತಾ ಇದ್ದೀನಿ ನಾನು, ಎಲ್ಲ ಕಡೆ ಚೆನ್ನಾಗಿ ಬೆಳೆದಿದೆ. ಈಗ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ತಿನ್ಬೋದು. ಇಲ್ಲಿ ಸಿರಿಧಾನ್ಯದ್ದು ಪ್ಯಾನ್ಕೇಕು ರೆಡಿಯಾಗಿದೆ. ಇದ್ರ ಜೊತೆ ಒಂದು ಮಾವಿನಕಾಯಿ ಚಟ್ನಿ, ಒಂದು ಪುದೀನ ಚಟ್ನಿ ಇಟ್ಟಿದ್ದೀವಿ. ಇದು ತುಂಬ ಚೆನ್ನಾಗಿರ್ತದೆ, ಬೆಣ್ಣೆ ಹಾಕ್ಕೊಂಡು ತಿಂದರೆ ತುಂಬ ರುಚಿ ಇರ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನೆಲ್.